ಆ ದಲಿತ ಉದ್ದಾರಕ್ಕೆಂದು ಮೀಸಲಿಟ್ಟಿದ್ದ ಹಣವನ್ನ ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ ಎಲ್ಲಿಗೆ ಗ್ಯಾರಂಟಿ ಏನು ಅದು ಅವರಿಗೇ ಕೊಡುತ್ತಿದ್ದೇವೆ ಏನ್ ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರಕಾಂಬರಕ್ಕೆ ಯಾರು ಕೊಡ್ತೀರಿ ಅಂತ ನೀವಿಬ್ಬರು ನಮಗೆ ದಾರಿ ತೋರಿಲ್ಲ ಕನಿಷ್ಠ ಸಿದ್ದರಾಮೇಶ್ವರನು ದಾರಿ ತೋಡ್ಲಿಲ್ಲ ಕನಿಸ್ತಾ ಗೃಹಲಕ್ಷ್ಮಿಗೆ ಕೊಡ್ತಾರೆ ಚಿಲ್ರೆ ಸಾವಿರದ ಐನೂರು ಕೋಟಿ ಸಾವಿರದ ನೂರ ಎಂಬತ್ತೇಳು ಕೋಟಿ ಶಕ್ತಿ ಒಂದು ಸಾವಿರದ ಕೋಟಿ ಯೋಜನೆ ಇಲ್ಲ ನಿಮ್ಮ ಹತ್ರ ದುಡ್ಡು ಸುಮ್ನೆ ಬಾಯಿ ಮುಚ್ಕೊಂಡು ಒಪ್ಕೊಂಡ್ರೆ ಸರಿ ಎಲ್ಲಾರು ಇಲ್ಲ ನಿಮ್ಮ ಹತ್ರ ದುಡ್ಡು ಪ್ರಿಂಟಿಂಗ್ ಮಿಷಿನ್ ಇದೆಯಾ ್ಯೋತಿ ಬಾಕಿ ಅನ್ನಭಾಗ್ಯ ಬಾಕಿ ಎಲ್ಲ ಬಾಕಿ ದುಡ್ಡಿದು ಮತ್ತೆ ಮುಂದಿನ ತಿಂಗಳಿಂದ ಹೊಸ ಬಿಲ್ಗಳು ಒಳಕ್ ಬರುತ್ತವೆ ಆಗ ಹುಡುಕ್ತಾರೆ ಇನ್ಯಾವುದಾರು ಫಂಡ್ ಇನ್ನೂ ಒಂದು ಇಪ್ಪತ್ತು ಸಾವಿರ ಕೋಟಿ ಇದೆ ಎಸ್ ಸಿ ಎಸ್ ಟಿ ಫಂಡ್ ಅಲ್ಲಿ ಸಾಧ್ಯ ಆಗಲ್ಲ ಭಾಷಣ ಮಾಡ್ಕೊಂಡು ಹೋದ್ರಾಯ್ತು ಆಯ್ತು ದಲಿತರ ಉದ್ಧಾರಕ್ಕಾಗಿ ನಾವು ಎಲ್ಲಿದ್ದೀವಿ ಈ ಸರ್ಕಾರ ಅಂದ್ರೆ ಆಯ್ತಪ್ಪ ಅದನ್ನ ಕೇಳಿಸ್ಕೊಳ್ಳೋ ಸಂಘಟನೆಗಳು ಇವೆ ಬೇರೆ ಇದೇನಾದರೂ ಆಗಬೇಕಾಗಿತ್ತು ಎಷ್ಟು ಎದ್ದು ಬರ್ತಿದ್ರಿ ಎಲ್ಲರೂ ಸಂಘಟನೆ ಎಲ್ಲೂ ಇತ್ತು ಆ ಸಂಘಟನೆಗಳೆಲ್ಲ ಬರೋ ಬರಿ ಬರಕ ನಿಮ್ಮಪ್ಪ ಹೇಳ್ತನ ಒಂದಕ್ಕ ಬರೋ ಬರಿ ಬರಕ ನಿಮ್ಮಪ್ಪ ಹೇಳ್ತನ ಒಂದಕ್ಕ ಬ್ಯಾಕ್ಲಾಕ್ ಬಿಡುವಾ where are ಸಂವಿಧಾನ ಅಂಬೇಡ್ಕರ್ ಪುಂಕಾನು ಪುಂಕವಾಗಿ ಬಿಡ್ತೀರಿ ಪುಂಗಿನಾ where are you ಇನ್ನು ಶಕ್ತಿನಲ್ಲಿ ಆಹಾ ಹಾ 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 ಏನ್ ಪ್ರಚಂಡರು ನಿಮ್ ಸರ್ಕಾರದಲ್ಲಿ ಅಂತಂದ್ರೆ ಎಲ್ಲ ಬಸ್ ಹತ್ತದಾಗ ಟಿಕೆಟ್ ಇಶ್ಯೂ ಮಾಡಿದಾಗ ಕಂಡಕ್ಟರ್ಗೆ ಏನ್ ಮಾಡಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಜೊತೆಗೆ ಜಾತಿ ಪ್ರಮಾಣ ಪತ್ರ ಇದೆಯಮ್ಮ ನಿಮ್ ಹತ್ರ ದುಡ್ಡಿಲ್ಲ ಆದರೆ ನಿಮ್ ತಲೆ ಮೇಲೆ ಸುತ್ತಿಗೆ ಬೀಳತ್ತೆ ಮುಂದಿನ ತಿಂಗಳು ಏನದು ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಆರು ಸಾವಿರ ಎಂಟು ಸಾವಿರ ಕೋಟಿ ರಿವರ್ ಆಚೆ ಜಾಸ್ತಿ ಆಗಿ ವಾಪಸ್ ಬರುತ್ತೆ ಇದು ಮತ್ತೆ ಹೊಳೆನಲ್ಲಿ ಹುಣಸೆ ಹಣ್ಣನ್ನು ತಗೊಂಡು ಹೊಳೆನಲ್ಲಿ ಆಗುತ್ತೆ ಬರೆದಿಟ್ಕೊಳ್ಳಿ ಮತ್ತೆ ಮೂರು ತಿಂಗಳಿಗೆ ನಿಮ್ಮ ಹತ್ರ ಕಾಸಿರಲ್ಲಿವ್ ಮೀಸಾನ್ಸೋ ಕೆಲಸ ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕ ಮತ್ತು ರಾಜ್ಯದ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವ ಆಲೋಚನೆಗಳು ಪ್ಲಸ್ ಇಟ್ ವಿಲ್ ಮೇಕ್ ಕರ್ನಾಟಕ ಎ ಪಾಪರ್ ಸ್ಟೇಟ್ ಇಂಗೇ ಮಾಡ್ಕೊಂಡು ಹೋದ್ರೆ ಅಯ್ಯೋ ಅಣ್ಣ ಮರ್ಯಾದೆಯಿಂದ ಈ ರಾಜ್ಯದ ಹಿತ ಕಾಪಾಡೋದೇ ಆದರೆ ರಿವಿಸಿಟ್ ಮಾಡಿ ವೈಜ್ಞಾನಿಕವಾಗಿ ಅದನ್ನು ಪುನರು ರೂಪಿಸಿ ಯಾರು ಅರ್ಹರಿದ್ದಾರೋ ಅವರಿಗೆ ನಿಬಂಧನೆಗಳ ಮೂಲಕ ದಯಪಾಲಿಸಿ ಯಾವ ಅಬ್ಜೆಕ್ಷನ್ ಇಲ್ಲ